ಮಧುಸ್ವಾಮಿಯವರೇ ವಿಶೇಷವಾದ ಗೌರವ ಇದೆ. ಅವತ್ತು ಅವರು ಮತ್ತೆ ಎಂ ಟಿ ವಿ ನಾಗರಾಜ್ರವರು ಬಂದರು, ರಾಜೀನಾಮೆ ಪತ್ರ ಕೊಟ್ಟರು, ಟೀ ಕೊಟ್ಟೆ, ಟೀನು ಕುಡಿದ್ರು. ನಾವು ಬೇರೆ ಏನೂ ವಿಚಾರವನ್ನು ನಾನು ಮಾತಾಡಲಿ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ತಾವು ಬಂದ್ರಿ, ನಾನು ಹೊರಗೆ ಬರ್ತಾ ಇದ್ದೆ, ತಾವು ಹೊರಗೆ ಬಂದು ವೆರಂಡದಲ್ಲಿ ನನಗೆ ಭೇಟಿಯಾದ್ರಿ, ಹೀಗಾಗಿದೆ ಅಂದರು. ನನಗೆ ಯಾರು ಪ್ರೊಟೆಕ್ಷನು ಕೇಳೋದಿಲ್ಲ, ಕಂಪ್ಲೇಂಟು ಕೊಟ್ಟಿಲ್ಲ. ಈಗಲೂ ನನಗೆ ಕಂಪ್ಲೇಂಟ್ ಕೊಟ್ಟರೆ ಕ್ರಮ ಜರುಗಿಸ್ತೇನೆ ಅಂತ ಹೇಳಿದೆ. ಯಾರಿಗೆ ಹೊಡೆದಿದ್ದು, ಯಾರು ಅವ್ರು ಕೊಡಬೇಕು ಬೇಡುವ ಕಂಪ್ಲೇಂಟ್? ನಾನು ತಕ್ಷಣ ನಮ್ಮ ಮಾರ್ಷಲ್ಗೆ ಕರೆದು ನೋಡ್ರಿ ಇಲ್ಲಿ ಸ್ವಲ್ಪ ಎಲ್ಲ ಸುಧಾರಿಸಿ ಅಂತ. ಸಿ ಏನಾಗ್ಬಿಟ್ಟಿದೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಯು ಆರ್ ಬೀಯಿಂಗ್ ಮೇಡ್ ಟು ಪ್ಲೀಡ್ ಎ ವೆರಿ ಬ್ಯಾಡ್ ಕೇಸ್. ಯು ಹ್ಯಾವ್ ಅನ್ ಎಕ್ಸಲೆಂಟ್ ಟ್ರ್ಯಾಕ್ ರೆಕಾರ್ಡ್. ನಾನಲ್ಲ, ನಾನು ಒದೆ ಬಿದ್ದಿದ್ದ ಅವರಿಗೆ ನೀವು ಕಂಪ್ಲೇಂಟ್ ಕೊಟ್ಟರೆ ವಿಲ್ ನಾಟ್ ದಿ ಜಗತ್ ನಿಮ್ಮನ್ನು ನಗದಿಲ್ವಾ? ಈ ಸೇಮ್ ಕೇಸ್ ಹೋಗಿರೋರವರು ರಾಜೀನಾಮೆ ಕೊಟ್ಟರು. ಅದೇ ಅದೇ ಅನಾಲಜಿಗೆ ಬನ್ನಿ, ಹೋಗಿರೋರವರು ರಾಜೀನಾಮೆ ಕೊಟ್ಟರು ಅಂತ ಕೇಳ್ತಾರೆ. ಮಾದೇಶ್ವಾಮಿ ಅವರು ಒಂದ್ ನಿಮಿಷ ಕೂತ್ಕೊಳ್ಳಿಪ್ಪ. ನಾನು ಒಂದು ಕ್ಷಣದ ಮೊದಲು ನೀವೊಂದು ಆಕ್ಷೇಪಣೆ ಎತ್ತಿದ್ರಿ, ಐ ಅಲೌಡ್ ಇಟ್ ಅಂಡ್ ಐ ಟೋಲ್ಡ್ ಹಿಮ್ ಇಟ್ ವಿಲ್ ನಾಟ್ ಗೋ ಇನ್ ರೆಕಾರ್ಡ್ಸ್ ಅಂತ. ನಾನೇನ್ ತಮ್ಗೆ ಹೇಳ್ತೇನೆ ಅಂದ್ರೆ, ನಮ್ಮ ನಿಮ್ಮ ಪರಿಸ್ಥಿತಿ ಬೇರೆನೆ. ಈ ಸಿಚುವೇಶನ್ಸ್ ಅಲ್ಲಿ ನಾನು ನಿಮ್ಮನ್ನ ಹಗುರ ಮಾಡಕ್ಕೆ ನಾನು ಇಷ್ಟ. ನೀವು ಈ ಸದನದಲ್ಲಿ ಇರಲಿಲ್ವಲ್ಲ ಅಂತ ವ್ಯಥೆ ಪಟ್ಟವ್ರ ಪೈಕಿ ಒಂದು ಕಾಲದಲ್ಲಿ ನಾನು. ದಟ್ ಇಸ್ ಎ ರೆಸ್ಪೆಕ್ಟ್ ಐ ಹ್ಯಾವ್ ಫಾರ್ ಯು. ನಾನೇನು ಹೇಳ್ತೇನೆಂದ್ರೆ, ಇವರು ಆಗ್ಬೋದು. ಐ ಆಮ್ ರಿಮೈಂಡೆಡ್ ಆಫ್ ಅನ್ ಎಪಿಸೋಡ್ ಇನ್ ಲೋಕಸಭಾ. ಪಂಡಿತ್ ನೆಹರು ಅವರು ಪ್ರಧಾನಮಂತ್ರಿ ಆಗಿರ್ತಾರೆ, ಆಚಾರ್ಯ ಕೃಪ್ಲಾನಿ ಅವರು ವಿರೋಧ ಪಕ್ಷದಲ್ಲಿರ್ತಾರೆ, ಸುಚೇತ ಕೃಪ್ಲಾನಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿರ್ತಾರೆ. ಆಚಾರ್ಯ ಕೃಪ್ಲಾನಿ ಅವರು ಲೋಕಸಭೆಯಲ್ಲಿ ನೆಹರು ಅವರಿಗೆ ತಮಾಷೆಗೆ ಹೇಳ್ತಾರೆ, ಪಂಡಿತ್ ಜಿ ಐ ಥಾಟ್ ಕಾಂಗ್ರೆಸ್ ಮ್ಯಾನ್ ವರ್ ಜಸ್ಟ್ ಲೋಫರ್ಸ್, ಐ ಡಿಡ್ ನಾಟ್ ನೋ ದೇವರ್ ಇಲೋಪರ್ಸ್ ಅಂತ. ಅಂದರೆ ಅದರ ಅರ್ಥ, ಪಂಡಿತ್ ಜಿ ನೀವು ಕಾಂಗ್ರೆಸ್ ಅವರು ಲೋಫರ್ಸ್ ಅಂತ ಗೊತ್ತಿತ್ತು ನನಗೆ, ಆದರೆ ಕಂಡವ್ರ ಹೆಂಡ್ರನ್ನು ಕರ್ಕೊಂಡೋಗೋರು ಅಂತ ಗೊತ್ತಿರಲಿಲ್ಲ ಅಂತ ತಮಾಷೆ. ಅಂದರೆ ಅವ್ರ ವೈಫ್ ನೀವು ಕಾಂಗ್ರೆಸ್ಗೆ ಸೇರ್. ಅದಕ್ಕೆ ನೆಹರು ಅವರು ಉತ್ತರ ಹೇಳ್ತಾರೆ, ಇಟ್ ಆಲ್ ಡಿಪೆಂಡ್ಸ್ ಆನ್ ಪೋರ್ಟೆಂಟ್ ಅಂತ ಹೇಳ್ತಾರೆ. ನಿಮ್ಮ ವೀರಶಕ್ತಿನ ಅನುಸರಿಸುತ್ತೆ ಅಂತ ಅವ್ರು ಹೇಳ್ತಾರೆ. ಅಂದರೆ ನಿಮಗೆ ಪೋರ್ಟೆಂಟ್ ಇತ್ತು, ಕರ್ಕೊಂಡು ಹೋದ್ರಿ. ಇವ್ರಿಗೆ ಆಗಲೆಲ್ಲ ಚೀರಾಡ್ತಾ ಇದ್ದಾರೆ, ನಾ ಎಲ್ಲಿ ಕರ್ಕೊಂಬರ್ಲಿ? ಸಬಂಟ್ ಅಂದ ತಕ್ಷಣ ಎಚ್ ಕೆ ಪಾಟೀಲ್ರು, ಸಿದ್ದರಾಮಯ್ಯನವರು ಇಬ್ರು ಎಲ್ಲ ಶಕ್ತಿ ಹುಡುಗೋಗಿರೋರು ಇಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಏ, ನಿಮಗೂ ಪೋರ್ಟೆನ್ಸಿಗೂ ಸಂಬಂಧ ಏನೀಗ? ನೀವು ಅಷ್ಟೇ ದಾಟ್ಬಿಡ್ತೀರಿ. ನಾನು ಸೇರಿಸ್ಕೊಂಡು ನಾವೆಲ್ಲ ಅಲ್ಲಿಗೆ ಬಂದಿದ್ದೀವಿ. ಬಟ್ ಯು, ನಾನು ನಿಮ್ಮ ಕ್ಯಾಪ್ಟನ್ ಆಗಿದ್ದೀನಿ. ನಾನು ಯಡಿಯೂರಪ್ಪನವ್ರು ನೀವೇನು ನಗಬೇಕಾಗಿಲ್ಲ, ನೀವು ನಮ್ಮ ಪಟ್ಟಿಗೆ ಬಂದಿದ್ದೀರಿ. ಯಾರೋ ಕೆಲವರು ಇದ್ದವರು ಅವರ ಕೆಲಸ, ಅವರು ಶಿವಕುಮಾರ್ ಅಂತವರು ಆಕ್ಟಿವ್ ಆಗಿದ್ದಾರೆ, ಗಾಡ್ ಬ್ಲೆಸ್ ದೇಮ್. ಓಕೆ, ಮಾನ್ಯ ಅಧ್ಯಕ್ಷರೇ, ಈಗ ಅವರು ಬೇರೆ ಶಾಸಕರ ಆಗಿರೋದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸಮಯ ತಗೊಂಡು ಮಾತಾಡ್ಲಿ, ನಂದೇನ್ ತಕರಾರಿಲ್ಲ. ಪ್ಲೀಸ್ ಪ್ಲೀಸ್ ಕನ್ಕ್ಲೂಡ್ ಕೃಷ್ಣ. ಅಲ್ಲ ಅಧ್ಯಕ್ಷರೇ, ಅಲ್ಲ ತಾವು ನನಗೆ ಮುಕ್ತವಾಗಿ, ವಿ ಹ್ಯಾವ್ ಮೇಡ್ ಎ ಕಮಿಟ್ಮೆಂಟ್ ದಟ್ ವಿ ವಿಲ್ ಕಮ್ ಟು ಎ ಕ್ಲೋಸ್ ಟುಡೇ. ಪ್ಲೀಸ್ ಕೋಆಪರೇಟ್ ವಿತ್ ಮೀ. ನನ್ನ ವರ್ಡ್ಸ್ ಅನ್ನು ಉಳಿಸಿ. ನಾನು ಪ್ಲೀಸ್ ಕಮ್ ಟು ಮೈ ರೆಸ್ಕ್ಯೂ. ನಾನು ಅವಕಾಶ ಕೊಡ್ತೇವೆ, ದಯಮಾಡಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬೇಗ ಬೇಗ ಮುಗಿಸಿ ದಯಮಾಡಿ. ಹೊಸಬರು ನಮ್ ರಂಗನಾಥ್, ಯುವರ್ ನೇಮ್ ಇಸ್ ವಿತ್ ಮೀ. ಅಧ್ಯಕ್ಷರೇ, ನನಗೆ ದಯವಿಟ್ಟು 20 ನಿಮಿಷ ಕ್ಲಿಯರ್ ಆಗಿಟ್ಟ. ಆಯ್ತಪ್ಪ, ಮಾಡ್ರಿ. ಎಲ್ಲರಿಗೂ ಅವಕಾಶ ಮಾಡಿಕೊಡ್ರಿ ಅಧ್ಯಕ್ಷರೇ, ಸ್ವಲ್ಪ ಮಾತಾಡ್ಬೇಕಪ್ಪ. ಚೇರ್ ಚೂಸಸ್ ಟು ರಿಮೈಂಡ್ ದಿ ಆನರಬಲ್ ಮಿನಿಸ್ಟರ್, ವಿ ಹ್ಯಾವ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ on Friday when we concluded the business. Please be aware of it. Help me to fulfill my commitment to the house. Please. ಅಧ್ಯಕ್ಷರೇ, ನಾವು ನಿಮ್ಮ ಜೊತೆಗೆ ಇದ್ದೇವೆ, ಆದರೆ ತಮ್ಮಿಂದನೂ ಒಂದು ಸಹಕಾರ ಬಯಸ್ತೇನೆ. ನನಗೆ 15-20 ನಿಮಿಷ ಮುಕ್ತವಾಗಿ ತಾವು ಕೊಟ್ಬಿಟ್ರೆ ಮುಗಿಸ್ಬಿಡ್ತೇನೆ. ಇಷ್ಟೊತ್ತಲ್ಲಿ ನನಗೆ ಸಿಕ್ಕಿರೋದು 10 ನಿಮಿಷನೇ. ಈ ತರ ಪ್ರತಿ ಅವರು
ಟೆನ್ ಮಿನಿಟ್ಸ್ ಅಲ್ಲಿ ಮುಗಿಸಿ ತಾವು ಅಲ್ಲ ನನಗೆ ಮುಕ್ತವಾಗಿ ಟೈಮ್ ಕೊಡಿ, ನಾನು ಹತ್ತರಿಂದ ಹದಿನೈದು ನಿಮಿಷ 100% ಅಶ್ಯೂರೆನ್ಸ್ ಕೊಡ್ತಾ ಇದ್ದೇನೆ. ಟೆನ್ ಮಿಡಿ ವಿತೌಟ್ ಇಂಟ್ರಪ್ಷನ್, ಪ್ಲೀಸ್ ವಿತೌಟ್ ಇಂಟ್ರಪ್ಷನ್, ಅನ್ಅಡಲ್ಟರೇಟೆಡ್ ಟೈಮ್ ಆಗ್ಬಹುದು. ಧನ್ಯವಾದ ಅಧ್ಯಕ್ಷರೇ. ಇವರು ಹೇಳ್ತಾರೆ ನಮ್ಗೆ ಸಂಬಂಧ ಇಲ್ಲ ಅಂತೇಳಿ, ತಮ್ಮ ಮಾಹಿತಿಗೆ ನಾನು ಇನ್ನೊಂದು ತಗೊಂಡ್ ಬರ್ತಾ ಇದ್ದೇನೆ. ಇವರು ಬಿಜೆಪಿ ನಾಯಕರು, ಅವರು ಟ್ವಿಟರ್ ಅಲ್ಲಿ ಹಾಕೊಂಡಿದ್ದಾರೆ. ಏನಂತ ಹಾಕೊಂಡಿದ್ದಾರೆ, 2 ಇಂಡಿಪೆಂಡೆಂಟ್ MLAs ಹ್ಯಾವ್ ವಿಡ್ರಾನ್ ಸಪೋರ್ಟ್ ಫ್ರಮ್ ಕರ್ನಾಟಕ ಗವರ್ಮೆಂಟ್. ದೇ ಮಸ್ಟ್ ಹ್ಯಾವ್ ಥಾಟ್ ದೇ ಶುಡ್ ಜಾಯಿನ್ ಬಿಜೆಪಿ ಅಂಡ್ ದಟ್ ಆಪರೇಷನ್ ಕಮಲ ಇಸ್ ಗೋಯಿಂಗ್ ಟು ಸಕ್ಸೀಡ್. ಅಷ್ಟೇ ಅಲ್ಲ, ಇತ್ತೀಚೆಗೆ ಒಬ್ಬ ಸಂಸದರ ಮನೆಯಲ್ಲಿ ಈ ಸದನದ ಸದಸ್ಯರಾಗಿದ್ದಂತ ಆಗಿರ್ತಕ್ಕಂಥ ಮಾನ್ಯ ವಿಶ್ವನಾಥ್ ಅವರು ಸಭೆ ಮಾಡ್ತಾರೆ ಬಿಜೆಪಿ ಸಂಸದರ ಮನೆಯಲ್ಲಿ. ಇದಕ್ಕೂ ಇವ್ರಿಗೆ ಸಂಬಂಧ ಇಲ್ಲ. ಮಹಾರಾಷ್ಟ್ರದ ಭಾರತೀಯ ಜನತಾ ಪಕ್ಷ ಉಪಾಧ್ಯಕ್ಷರು ಬಂದು ನಮ್ಮ ಈ ಭಿನ್ನಮತ ಇರತಕ್ಕಂಥ ಶಾಸಕರನ್ನ ಭೇಟಿ ಮಾಡ್ತಾರೆ, ಎಲ್ಲ ಟಿವಿಗಳಲ್ಲಿ ಬಂದಿದೆ. ಆದರೂ ಇವರು ಹೇಳ್ತಾರೆ ನಮಗೆ ಸಂಬಂಧ ಇಲ್ಲ ಅಂತ. ಇದರಲ್ಲಿ ಹೇಳ್ತಾರೆ ಶಾಸಕ ನಾಗೇಶ್ರನ್ನ ಮುಂಬೈ ವಿಮಾನಕ್ಕೆ ಹತ್ತಿಸಿದಂತಹ BSY ಅವರ PA ಅಂತ ಸುದ್ದಿ ಮಾಧ್ಯಮದಲ್ಲಿ ಬಂದಿರೋದು. ನಾನು ನಿಮಗೆ ಇದನ್ನ ಸಬ್ಮಿಟ್ ಮಾಡ್ತಾ ಇದ್ದೇನೆ. ಇನ್ನೊಂದು ಹೇಳ್ತಾರೆ ಇಂಡಿಯಾ ಟುಡೇನಲ್ಲಿ, ನಾನು ತಮಗೆ ಗಮನಕ್ಕೆ ತಗೊಂಡು ಬರ್ತಾ ಇದ್ದೀನಿ, ದ ಪ್ಲೇನ್ ದಟ್ ಫ್ಲೂ ಕರ್ನಾಟಕ MLAs ಟು ಮುಂಬೈ ಬಿಲಾಂಗ್ಸ್ ಟು ಫರ್ಮ್ ಅಸೋಸಿಯೇಟೆಡ್ ವಿತ್ BJP ರಾಜ್ಯಸಭಾ ಮೆಂಬರ್ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳ್ತಾ ಇದ್ರು, ಆ ವಿಶೇಷ ವಿಮಾನ ಭಾರತೀಯ ಜನತಾ ಪಕ್ಷದ ಒಬ್ಬ ರಾಜ್ಯಸಭಾ ಸದಸ್ಯರಿಗೆ ಸೇರಿದಂತ ಒಂದು ಸಂಸ್ಥೆಗೆ ಸೇರಿದ್ದು. ತಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳ್ತಾ ಇದ್ದೇನೆ. ಸ್ಪೆಷಲ್ ಫ್ಲೈಟ್ ಬಿಲಾಂಗ್ಸ್ ಟು ಎ ಕಂಪನಿ. ಅವ್ರು ಹೇಳ್ತಾರೆ ಯಾರ್ ಬೇಕಾದ್ರೂ ಹೈರ್ ಮಾಡ್ ಚಾರ್ಟರ್ಡ್ ಫ್ಲೈಟ್ ಅನ್ನ ಬೇರೆಯವರು ಅವರು ಹೈರ್ ಮಾಡಿಲ್ವಾ ಹೇಳಿ ಸರ್. ಚಾರ್ಟರ್ಡ್ ಫ್ಲೈಟ್ ಈಗ ಬಾಡಿಗೆ ಸಿಗೋದಾದ್ರೆ ಅದೇ ಫ್ಲೈಟ್ ನ ಇವರು ಕರ್ಕೊಂಡು ತಗೊಂಡು ಹೋಗಿದ್ದಾರೆ. ನೀವು ಯಾರ್ದೋ ಮೇಲೆ ಅವ್ರು BJP ಅವ್ರಿಗೆ ಸಂಬಂಧಪಟ್ಟಿದ್ದ ಫ್ಲೈಟು ಅದಕ್ಕೋಸ್ಕರ ಆಮೇಲೆ ಬಿಲ್ ತೆಗೆದು ನೋಡಿ ಯಾರ ಹೆಸರಿನಲ್ಲಿ ಅವ್ರ ಫ್ಲೈಟ್ಗಳನ್ನು ಬುಕ್ ಮಾಡಿದ್ದಾರೆ ಅಂತ ಹೇಳಿ ಅನಗತ್ಯವಾಗಿ ನೀವು ಅದನ್ನ ಅವ್ರ ಫ್ಲೈಟ್ ಅನ್ನೋ ಕಾರಣಕ್ಕಾಗಿ ಇಲ್ಲಿ ತಂದು ಮಾಡ್ತೇನೆ. ಅದೇ ಫ್ಲೈಟ್ ಅನ್ನ ಜನತಾದಳದವರು ಹೈರ್ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ, ಈ ಕಾಂಗ್ರೆಸ್ನವರು ಹೈರ್ ಮಾಡಿದ್ದಾರೆ. ಚಾರ್ಟರ್ಡ್ ಫ್ಲೈಟ್ ಅದು ಬಾಡಿಗೆಗೆ ಸಿಗೋದು, ಅದು ಬಿಟ್ಟು ನೀವು ಅನಗತ್ಯವಾಗಿ ಅದನ್ನ ಮತ್ತೊಂದು BJPಗೆ ಜೋಡಿಸೋದು, ರಾಜ್ಯಸಭಾ ಮೆಂಬರ್ ಇದಾರಂತ ಜೋಡಿಸೋದು ಇದು ಸೂಕ್ತವಲ್ಲ ಅಂತ ಅಧ್ಯಕ್ಷರೇ ಹಿಂದೆ ಅದನ್ನು ಕೂಡ ಹೇಳಿದರು. ಇಬ್ಬರು ಅಧ್ಯಕ್ಷರೇ ದೈವಿಕ ಅವರಿಗೆ ಸಹಕಾರ ಕೊಡೋದಕ್ಕೆ ಮಾನ್ಯ ಸಭಾಧ್ಯಕ್ಷರು ಹೇಳಿದ್ದಾರೆ. ನಾವೇನಾದ್ರೂ ಬೇಕಾದ್ರೆ ಸಮಯ ತಗೊಂಡು ಮಾತಾಡಬಹುದು, ಯಾರು ಬೇಕಾ ಮಾತಾಡ್ಲಿ. ಆದ್ರೆ ಒಂದು ಸ್ಪೆಷಲ್ ಫ್ಲೈಟ್ ದಿನ 4 ಟ್ರಿಪ್ ಮೂರು ಟ್ರಿಪ್ ಮಾಡ್ತಾ ಇರೋದು ಹೌದು. ಇದೆಲ್ಲ ಜನತಾ ದಳದವರು ಕಾಂಗ್ರೆಸ್ ದಯವಿಟ್ಟು ಆ ತರ ತಪ್ಪು ಮಾಹಿತಿ ಹೋಗೋದು ಬೇಡ, ತಪ್ಪು ಮಾಹಿತಿ ಹೋಗೋದು ಬೇಡ. ಅದಕ್ಕೆ ಹೇಳ್ತಾ ಇದ್ದೀನಿ ಡಿಟೇಲ್ ಇದ್ರೆ ಕೊಡ್ಲಿ. ಹಾಗೂ ಅನಗತ್ಯವಾಗಿ ದಿನ ಮೂರು ನಾಲ್ಕು ಸಲ ಓಡಾಡತ್ತ ಫ್ಲೈಟ್ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ನಾನು ಪ್ರಶ್ನೆ ಅಲ್ಲ, ಆಟೋ ತರ ಓಡಾಡ್ತಾ ಇದೆ ಅಂತ ಕಮೆಂಟ್ ಬಂತು. ದಯವಿಟ್ಟು ಆ ಡಾಕ್ಯುಮೆಂಟ್ ಕೊಡ್ಲಿ. ಪೈಲಟ್ ಸಮಯ ಇರುತ್ತೆ, ಅಷ್ಟೇ ಓಡಾಡ್ಬೇಕಾಗತ್ತ. ಇಲ್ಲಿ 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 ಅಮ್ಮ ದಯವಿಟ್ಟು ಬಿಡಿ, ಈಗ ದಯವಿಟ್ಟು ನಾನು ಮುಗಿಸ್ ದಯವಿಟ್ಟು ಅಧ್ಯಕ್ಷರೇ ಅವರು ದಯವಿಟ್ಟು ಇದಕ್ಕೆ ತಾವು ಪದೇ ಪದೇ ಈ ತರ ಮಾಡಿ ಅವರು ಸಮಯ ತಗೊಂಡು ಮಾತಾಡ್ಲಿ. ನಮ್ದು ಯಾರ್ದು ತಕರಾರಿಲ್ಲ. ಇಲ್ಲಿ BJP MLC ಒಬ್ರು ಮಹಾರಾಷ್ಟ್ರದವ್ರು ಹೋಗಿ ರೆಬಲ್ಸ್ ಅನ್ನ ಭೇಟಿ ಮಾಡ್ತಾರೆ ಸಂತ್ಲಾಡ್ ಅನ್ನೋರು, ಅದು ಸುಳ್ಳು. ಹಾಗಾದ್ರೆ ಅವರು ಕಾಂಗ್ರೆಸ್ನವರ ಜನತಾದಳದವರ? BJP ಶಾಸಕ ಅಶ್ವಥ್ ನಾರಾಯಣ್ ಅವರು ಹೋಗಿ ರೆಬಲ್ಸ್ ನ ಭೇಟಿ ಮಾಡ್ತಾರೆ, ಇದು ಸುಳ್ಳು. ಹಾಗಾದ್ರೆ ಸಂಬಂಧನೇ ಇಲ್ಲ ಇವರಿಗೂ ಅವರಿಗೂ. ಹಾಗೂ ಇಲ್ಲಿ ನಾಗೇಶ್ ಅವರು ಫ್ಲೈಟ್ಗೆ ಹತ್ತುವಾಗ ಅವ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರ PA ಅನ್ನೋರು ಅವರ ಸ್ಟಾಫ್ ಒಬ್ಬರು ಇದ್ದಾರೆ, ಅದೂ ಸಂಬಂಧ ಇಲ್ಲ ಇವರಿಗೆ. ಇಲ್ಲೂ ಹೇಳ್ತಾರೆ ಪೇಪರ್ನಲ್ಲಿ ಯಾರಿಗೆ ಸೇರಿದ್ದು ಆ ವಿಮಾನ ಅನ್ನುವಂತಹದ್ದು, ಇದು ಸುಳ್ಳು ಅಲ್ಲಿಗೆ. ಇಷ್ಟೇ ಅಲ್ಲ ಮಾನ್ಯ ಅಧ್ಯಕ್ಷರೇ, ಇವ್ರು ಹೇಳ್ತಾರಲ್ಲ ಇದು ಆಪರೇಷನ್ ಕಮಲ ಅಲ್ಲ, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ. ಕರ್ನಾಟಕದ ಇತಿಹಾಸ ಏನಿದೆ 2009 ಬಹುಶಃ ಎಲ್ಲ ಮರ್ತು ಬಿಟ್ಟಿದ್ದಾರೆ. ರಾಜ್ಯದ ಜನನೂ ಮರ್ತಿದ್ದಾರೆ, ಸುದ್ದಿ ಮಾಧ್ಯಮದವರು ಮರ್ತಿದ್ದಾರೆ, ನಾವು ಬಹುಶಃ ಮರ್ತಿದ್ದೀವಿ. ತುರುವೇಕೆರೆ ಶಾಸಕರು ಜಗ್ಗೇಶ್ ಅವರು ಆಪರೇಷನ್ ಕಮಲ ಅಲ್ವಾ?
ಗೋವಿಂದ ರಾಜನಗರ ಕ್ಷೇತ್ರದ ಶಾಸಕರು ಮಾನ್ಯ ಸೋಮಣ್ಣ ಅವರು ಆಪರೇಷನ್ ಕಮಲ ಅಲ್ಲುವ. ಅರಬಾವಿ ಕ್ಷೇತ್ರದ ಶಾಸಕರು ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ಆಪರೇಷನ್ ಕಮಲ ಅಲ್ಲುವ. ಚನ್ನಪಟ್ಟಣ ಶಾಸಕರು ಎಂಸಿ ಅಶ್ವಥ್ರು ಅವರು ಆಪರೇಷನ್ ಕಮಲ ಅಲ್ಲುವ. ಕಾರವಾರ ಶಾಸಕರು ಆನಂದ್ ಅಶ್ನೋಟಿಕರ್ ಅವರು ಆಪರೇಷನ್ ಕಮಲ ಅಲ್ಲುವ. ದೇವದುರ್ಗ ಶಾಸಕರು ಶಿವನ್ಗೌಡ ನಾಯಕರು ಆಪರೇಷನ್ ಕಮಲ ಅಲ್ಲುವ. ದೊಡ್ಡಬಳ್ಳಾಪುರ ಶಾಸಕರು ಜೆ ನರಸಿಂಹಸ್ವಾಮಿ ಅವರು, ಹುಕ್ಕೇರಿ ಶಾಸಕರು ಉಮೇಶ್ ಕತ್ತಿ ಅವರು, ಬಂಗಾರಪೇಟೆ ಶಾಸಕರು ನಾರಾಯಣ ಸ್ವಾಮಿ ಅವರು ಆಪರೇಷನ್ ಕಮಲ ಅಲ್ಲ ಅಲ್ವಾ ಅಧ್ಯಕ್ಷರೇ? ಅವರೆಲ್ಲ ಆಕಸ್ಮಿಕವಾಗಿ ಹಾಗೆ ಆಗ್ಬಿಡ್ತು. ಇಷ್ಟೇ ಅಲ್ಲ ಸನ್ಮಾನ್ಯ ಅಧ್ಯಕ್ಷ, ಇಷ್ಟೇ ಅಲ್ಲ ನಿಮಿಷ ಬೈರೇಗೌಡ್ರೆ, ಕೃಷ್ಣ ಬೈರೇಗೌಡ್ರೆ, ದಯವಿಟ್ಟು ನನಗೆ ಇವರು ಆಪರೇಷನ್ ನಾನು ಒಬ್ಬ ಶಾಸಕನಾಗಿ ನನ್ನ ಸೊಪ್ರೇಣೆ ನಾನು ಎಲ್ಲಿ ಬೇಕಾದ್ರೂ ರಾಜೀನಾಮೆ ಕೊಟ್ಟು ಸೇರ್ತಕ್ಕಂತ ಹಕ್ಕು ನಮ್ಗೆಲ್ಲರಿಗೂ ಕೂಡ ಇದೆ. ನೀವು ಅದೇ ರೀತಿ ಜನತಾ ದಳ ಬಿಟ್ಟು ಬಂದು ಕಾಂಗ್ರೆಸ್ ಸೇರಿದ್ರಿ, ಅಧಿಕಾರ ಕೊಡ್ಲಿಕ್ಕೆ ನಾವು ಸೇರಿದ್ದೀವಿ. ಒಂದು ಯಾವುದೇ ಒಬ್ಬ ಶಾಸಕನ ಹಾಕ್ತಾನೆ ಮಾಡ್ತಕ್ಕಂಥ ಅಡಿಗೆ ಯಾರಿಗೂ ಇಲ್ಲ. ಆತ ಗೆದ್ದಿರ್ತಾನೆ, ಆತನಿಗೆ ಮಾನಸಿಕವಾಗಿ ತೊಂದರೆ ಆದಾಗ, ಆತನಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಲ್ಲ ಅಂದಾಗ, ಆ ಪಕ್ಷದಲ್ಲಿ ಆಗ್ತಕ್ಕಂಥ ಅನೇಕ ಅನಾಹುತಗಳಲ್ಲಿ ಬೇಸತ್ತು ಎಲ್ಲ ಒಂದ್ ಕಡೆ ರಾಜೀನಾಮೆ ಕೊಟ್ಟು ನಾನು ಇಂಥ ಪಾರ್ಟಿಗೆ ಹೋಗಿ ಸೇರ್ತೀನಿ ಅಂತ ಹೇಳ್ತಕ್ಕಂಥದ್ದು ಅವನ ನೈತಿಕತೆ. ಕಾಂಗ್ರೆಸ್ ಬಂದಿರ್ತಕ್ಕಂಥ ವ್ಯಕ್ತಿನೇ ಇವರು. ಆದ್ರಿಂದ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ತನ್ನಿಂದ ಏನಿದೆ ಅನ್ನೋದು ಅರ್ಥ ಮಾಡ್ಕೊಂಡು ಶಾಸನ ಇದಾಗ ಬರ್ಲಿಲ್ಲ ಅಧ್ಯಕ್ಷರೇ. ಅವರು ಸಮಯ ತಗೊಂಡು ನನ್ನ ಬಗ್ಗೆ ಮಾತಾಡ್ಲಿ, ನನ್ಗೆ ಅದೇನು ತಕರಾರಿಲ್ಲ, ಅವ್ರಿಗೆ ಸ್ವಾತಂತ್ರ್ಯ ಇದೆ. ಅಷ್ಟೇ ಅಲ್ಲ, ಇವತ್ತು ಆಂಧ್ರ ತೆಲಂಗಾಣ ಅಲ್ಲಿ ನಡೆದಿಲ್ವಾ ಹೇಳ್ಬೇಕಾ ಹೆಸರುಗಳು ಯಾರ್ಯಾರು ಅಲ್ಲಿ ಬಿಜೆಪಿ ಜಾಯ್ನ್ ಆಗಿದ್ದಾರೆ? ವೆಸ್ಟ್ ಬೆಂಗಾಲ್ನಲ್ಲಿ ಏನ್ ನಡೀತಾ ಇದೆ? ವೆಸ್ಟ್ ಬೆಂಗಾಲ್ನಲ್ಲಿ ಈ ದೇಶದ ಪ್ರಮುಖ ಸ್ಥಾನದಲ್ಲಿ ಇರ್ತಕ್ಕಂತ ಅವರು ಘೋಷಣೆ ಮಾಡ್ತಾರೆ, ಇಷ್ಟು ಶಾಸಕರನ್ನ ನಾವು ಸೆಳಿತಾ ಇದ್ದೀವಿ ಅಂತೇಳಿ. ಗೋವಾದಲ್ಲಿ, ಗುಜರಾತ್ನಲ್ಲಿ ಇದ್ಯಾವುದು ನಡೀತಾ ಇಲ್ಲ. ಇವತ್ತು ದೇಶದಲ್ಲಿ ವ್ಯವಸ್ಥಿತವಾದಂತಹ ದಾಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಡೀತಾ ಇಲ್ಲ. ಅಷ್ಟೇ ಅಲ್ಲ, ತಾವು ಸಮಯ ತಗೊಂಡು ಮಾತಾಡಿ. ನೋ, ಐ ಆಮ್ ನಾಟ್ ಈಲ್ಡಿಂಗ್, ದಯವಿಟ್ಟು ಕೈಂಡ್ಲಿ ಐ ರಿಕ್ವೆಸ್ಟ್ ಯು, ತಾವು ಸಮಯ ತಗೊಂಡು ಮಾತಾಡಿ. ನಾನು ಕೂತ್ಕೊಂಡು ಶ್ರದ್ಧೆಯಿಂದ ತಾವು ಏನ್ ಹೇಳ್ತೀರಾ ಅದನ್ನ ನಾನು ಕೇಳ್ತೇನೆ. ಸಭಾಧ್ಯಕ್ಷರೇ ಕಂಪ್ಲೀಟ್ ಮಾಡ್ಲಿ ಬಸವರಾಜ್. ಸಭಾಧ್ಯಕ್ಷರೇ, ನೀವು ಕೃಷ್ಣ ಬೈರೇಗೌಡ ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ 2009 ನಿಂತ್ರಿ, 2010 ಏನಾಯ್ತು, 2016 ಏನಾಯ್ತು ಅದನ್ನು ಕೂಡ ಹೇಳಿ ಮಾನ್ಯ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ನಿಮಗೆ ಯಾರು ಕಡಿವಾಣ ಹಾಕಿದ್ದಾರೆ? ಸಮಯ ತಗೊಂಡು ಮಾತಾಡಿ. ಬಿಜೆಪಿ ಸೇರ್ಪಡೆ ಆಗಿತ್ತು, ಅವ್ರಿಗೇನಾದ್ರೂ ಹೇಳೋದಿದ್ರೆ ಅವ್ರು ಸಮಯ ತಗೊಂಡು ತಮ್ಮ ಹೆಸರು ತಗೊಂಡು ಹೇಳಿ. ಇನ್ನೊಂದು, ಇದೇ ಸದನ ಇದೇ ವರ್ಷದಲ್ಲಿ ನಡೆದಂತ ಪ್ರಕರಣ, ಡಾಕ್ಟರ್ ಉಮೇಶ್ ಜಾಧವ್ ಅನ್ನೋರು ಈ ಸದನದ ಸದಸ್ಯರಾಗಿದ್ದರು. ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ರಾಜೀನಾಮೆ ಸಲ್ಲಿಸಿ ಮಾನ್ಯ ಸಭಾಧ್ಯಕ್ಷರು ಅವರಿಗೆ ವಿವರಣೆ ಕೇಳಿದ್ರು. ವಿವರಣೆಯಲ್ಲಿ ಏನ್ ಹೇಳ್ತಾರೆ ಅವರು, ಇಟ್ ಈಸ್ ಸಬ್ಮಿಟೆಡ್ ದಟ್ ರೆಸ್ಪಾಂಡೆಂಟ್ ನಂಬರ್ 3 ಅಂದ್ರೆ ಡಾಕ್ಟರ್ ಉಮೇಶ್ ಜಾಧವ್ ಅವರು, ಅಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ ಬೀನ್ ಪಾರ್ಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ ಮೋರ್ ದೆನ್ 4 decades. Father of number respondent number 3 was part of the Indian National Congress. The brother of respondent number 3 is also a member of Indian National Congress. Respondent number 3 has firmly believed in the ideals and beliefs of Indian National Congress and has been ನಿಮಗೆ ನಿಮಗೆ ಇಷ್ಟ ಬಂದಂಗ ಮಾತಾಡಕಲ್ಲ, ನನ್ನ ಜನ ಆಯ್ಕೆ ಮಾಡಿರೋದು. ಸ್ವಾತಂತ್ರ್ಯ ಕೊಟ್ಟು ಕಳಿಸಿದ್ದಾರೆ, ಈ ಮನೆಯಲ್ಲಿ ಸ್ವಾತಂತ್ರ್ಯ ಇದೆ ನನಗೆ ಮಾತಾಡೋಕ್ಕೆ. ನಾನೇನಾದ್ರೂ ಉಲ್ಲಂಘನೆ ಮಾಡಿದ್ರೆ ಅದನ್ನ ಸೆಟ್ ಅಸೈಡ್ ಮಾಡೋದಕ್ಕೆ ಸ್ಪೀಕರ್ ಪವರ್ಸ್ ಇದೆ. ನೀವೇನ್ ಡಿಕ್ಟೇಟರ್ಸ್ ಅಲ್ಲ ಇಲ್ಲಿ ಸಭಾಧ್ಯಕ್ಷರೇ. ಶೆಡ್ಯೂಲ್ 10 ಅಲ್ಲಿ ಏನ್ ಹೇಳುತ್ತೆ, ಪಕ್ಷ ಬಿಟ್ಟು ಪಕ್ಷ ಸೇರೋದು ಅದರ ಉಲ್ಲಂಘನೆ ಅಂತ. ಇವರು ಸ್ಪೀಕರ್ಗೆ
ಅರ್ಜಿ ಬರೆದು ರೈಟಿಂಗ್ ಅಲ್ಲಿ ಕೊಡ್ತಾರೆ, ನನಗೆ ಬಿಜೆಪಿ ಜೊತೆ ಸಂಬಂಧ ಇಲ್ಲ ಅಂತೇಳಿ ಸ್ಪೀಕರ್ ಅನ್ನ ನಂಬಿಸಿ ಅವರ ರಾಜೀನಾಮೆ ಆಕ್ಸೆಪ್ಟ್ ಮಾಡಿ ಕೂಡಲೇ ಹೋಗಿ ಬಿಜೆಪಿ ಸೇರ್ಕೊಂಡು ಶೆಡ್ಯೂಲ್ 10 ಅನ್ನ ಉಲ್ಲಂಘನೆ ಮಾಡೋದು ಅಷ್ಟೇ ಅಲ್ಲ, ಸ್ಪೀಕರ್ಗೆ ಅವರೇನು ಲಿಖಿತವಾಗಿ ಕೊಟ್ಟಿದ್ರು ಅದನ್ನ ಉಲ್ಲಂಘನೆಯನ್ನು ಮಾಡಿ ಸ್ಪೀಕರ್ ಆಫೀಸಿಗೆ ವಿಶ್ವಾಸಘಾತ ಕೆಲಸವನ್ನ ಅವರು ಮಾಡಿದ್ದಾರೆ. ಬಿಡಿ ಅದು ಕೃಷ್ಣ ಬೈರೇಗೌಡರು ಅಷ್ಟೇ ಅಲ್ಲ, ಈಗ ಮಾತಾಡ್ಲಿಕ್ಕೆ ನನಗೆ ರೂಲಿಂಗ್ ನಾನು ಕೇಳಿದ್ದು ಅವಕಾಶ ಇದೆಯಾ ಹೇಳಬೇಕಾಗ್ತದೆ. ಅದನ್ನ ಬಿಟ್ಟು ಮಾತಾಡಿ ಕೃಷ್ಣ. ನಾನು ಅಲ್ಲ ಸ್ಪೀಕರ್ ಡಿಸಿಷನ್ ಕೊಟ್ಟಾಗಿದೆ ತಾವು ಗಮನಿಸಿದ್ರೆ, ಹಾಗಾದ್ರೆ ಸ್ಪೀಕರ್ ಮಾಡೋದೆಲ್ಲ ತಪ್ಪಾಯ್ತು ಕೃಷ್ಣ ಬೈರೇಗೌಡರ ದೃಷ್ಟಿಯಲ್ಲಿ. ಸ್ಪೀಕರ್ ರಾಜೀನಾಮೆ ಅಕ್ಸೆಪ್ಟ್ ಮಾಡಾಗಿದೆ, ಜಾಧವ್ ಆರ್ಡರ್ ಮಾಡಿದ್ರೆ ಸಭಾಧ್ಯಕ್ಷರೇ ದಾಖಲೆಗೆ ಸ್ಪೀಕರ್ ಅವರಿಗೆ ಕೊಟ್ಟಂತ ಲಿಖಿತ ಹೇಳಿಕೆಯನ್ನ ಉಲ್ಲಂಘನೆ ಮಾಡಿ ತದನಂತರ ಅವ್ರು ನಡ್ಕೊಂಡು ಸ್ಪೀಕರ್ ಸ್ಪೀಕರ್ಗೆ ಕೊಟ್ಟಂತಿಗೆ ಸಂಬಂಧ ಇಲ್ಲ ಕೇಳಿರುವುದು. ಅವತ್ತಿನ ಮಟ್ಟಿಗೆ ರಾಜೀನಾಮೆ ಕೊಟ್ಟ ಮೇಲೆ ಅವರು ಸ್ವರ್ಗ ಸ್ವತಂತ್ರ ಅಲ್ಲ, ಸಾಯವರೆಗೂ ಒಂದೇ ಪಕ್ಷದ ಜಿತ್ತಾಳೆ ಕಾನೂನು ಇದೆಯಾ? ಏನ್ ವ್ಯಾಖ್ಯಾನ ಮಾಡ್ತೀರಾ? ಬೇಕಾಗಿಲ್ಲ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಸ್ವರ್ಗ ಸ್ವತಂತ್ರ ಇದ್ದಾರೆ. ಇವರಿಂದ ಪಾಠ ಕಲಿಬೇಕಾ? ಮಾನ್ಯ ಸಭಾಧ್ಯಕ್ಷರೇ, ಇದೆಲ್ಲ ಆದ್ಮೇಲೆ ಸ್ಪೀಕರ್ ಅಕ್ಸೆಪ್ಟ್ ಮಾಡಿ ರೂಲಿಂಗ್ ಕೊಟ್ಟು ಎಲ್ಲ ಕೊಟ್ಟ ಮೇಲೂ ಕೂಡ ಅದ್ರ ವ್ಯಾಖ್ಯಾನ ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರು ಅಂದ್ರೆ ಶ್ರೀಯುತ ಕೆ ಆರ್ ರಮೇಶ್ ಕುಮಾರ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅವರ ಪರವಾಗಿ ಒಂದು ಅಫಿಡವಿಟ್ ಅನ್ನ ಹಾಕಿದ್ದಾರೆ. ಇದರಲ್ಲಿ ಏನ್ ಹೇಳ್ತಾರೆ, ಅವರು ಇತ್ತೀಚೆಗೆ ತಮಗೆ ಗೊತ್ತಿರೋ ಹಾಗೆ 10+5 ಜನ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅದರಲ್ಲಿ ಸ್ಪೀಕರ್ ಅವರ ಮೇಲೆ ಒಂದು ವಿಚಾರವನ್ನ ಅವರ ಅರ್ಜಿಯಲ್ಲಿ ಹೇಳ್ಕೊಂಡಿದ್ದಾರೆ. ಏನಂತ ಹೇಳ್ಕೊಂಡಿದ್ದಾರೆ, ಅವರ ಪಿಟಿಷನ್ ಅಲ್ಲಿ ಪ್ಯಾರಾ ನಂಬರ್ 5L ನಲ್ಲಿ ಹೇಳ್ತಾರೆ, ಆಫ್ಟರ್ ಕಮಿಂಗ್ ಟು ನೋ ದಟ್ ದ MLAs ಹ್ಯಾಡ್ ಕಮ್ ಟು ಟೆಂಡರ್ ದೇರ್ ರೆಸಿಗ್ನೇಷನ್, ದ ಸ್ಪೀಕರ್ ಲೆಫ್ಟ್ ಇಸ್ ಆಫೀಸ್ ಬೈ ಎ ಪ್ರೈವೇಟ್ ಕಾರ್ ಅಂಡ್ ವಾಸ್ ನಾಟ್ ಟ್ರೇಸಬಲ್ ಅಂತ ಸ್ಪೀಕರ್ ಮೇಲೆ ಹೇಳ್ತಾರೆ. ಈ 10 ಜನ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ದಾರೆ. ವಾದ ಮಂಡನೆ ಮಾಡುವಾಗ ಹೇಳ್ತಾರೆ, ಸ್ಪೀಕರ್ ವಾಸ್ ಮೇಕಿಂಗ್ ಹಿಮ್ಸೆಲ್ಫ್ ಸ್ಕ್ಯಾರ್ಸ್, ಅಂದ್ರೆ ಸ್ಪೀಕರ್ ಕೈಗೆ ಸಿಗದಂಗೆ ತಮ್ಮನ್ನ ತಾವು ಮಾಯ ಆಗೋ ತರ ಸ್ಪೀಕರ್ ನಡ್ಕೊಳ್ತಾ ಇದ್ದಾರೆ ಅಂತ ಸ್ಪೀಕರ್ ಅವರ ಮೇಲೇನು ಸಹ ಅಲಿಗೇಷನ್ ಮಾಡಿದ್ದಾರೆ. ಯಾರು ಯಾರು ರಾಜೀನಾಮೆ ಕೊಟ್ಟು ಇವತ್ತು ವಿಶ್ವಾಸಮತ ಕೇಳುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದಾರಲ್ಲ, ಇವರು ಸುಪ್ರೀಂ ಕೋರ್ಟ್ನಲ್ಲಿ ಸ್ಪೀಕರ್ ಮೇಲೇನು ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಅಲಿಗೇಷನ್ ಮಾಡಿದ್ದಾರೆ. ಅದಾದ್ಮೇಲೆ ಅವರು ಸ್ಪೀಕರ್ ಹತ್ರ ಬಂದಾಗ ಸ್ಪೀಕರ್ ಅವ್ರನ್ನ ವಿಚಾರಣೆ ಮಾಡ್ತಾರೆ. ಏನಪ್ಪ ನಿಮ್ಗೆ ನಾನು ಸಮಯ ಕೊಟ್ಟಿದ್ನ ಇಲ್ವ? ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ರ, ಅಪಾಯಿಂಟ್ಮೆಂಟ್ ಕೇಳಿದ್ರ ಏನಾದ್ರೂ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ಗೆ ಮತ್ತೆ ಸ್ಪೀಕರ್ ಅವರು ಒಂದು ಅಫಿಡವಿಟ್ ಹಾಕಿದ್ದಾರೆ. ನಾನು ಅದನ್ನ ಪೂರ್ತಿ ಅವರ ನಡುವೆ ಏನ್ ಚರ್ಚೆ ನಡೀತು ಹೇಳಕ್ ಹೋಗೋದಲ್ಲ, ಆ ಚರ್ಚೆ ಸಾರಾಂಶ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ದ MLAs ಡ್ಯೂರಿಂಗ್ ದೇರ್ ಕೋರ್ಸ್ ಆಫ್ ಹಿಯರಿಂಗ್ ಅಡ್ಮಿಟೆಡ್, ಕೇಳಿಸ್ಕೊಳ್ಬೇಕು ತಾವು, ದ MLAs ಡ್ಯೂರಿಂಗ್ ದ ಕೋರ್ಸ್ ಆಫ್ ಹಿಯರಿಂಗ್ ಅಡ್ಮಿಟೆಡ್ ದಟ್ ದೇ ಹ್ಯಾಡ್ ನೆವರ್ ಟೆಂಡರ್ಡ್ ದೇರ್ ರೆಸಿಗ್ನೇಷನ್ ಟು ದ ಸ್ಪೀಕರ್ ಪರ್ಸನಲಿ. ಅಲ್ಲಿಗೆ ಸುಪ್ರೀಂ ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದ MLAs ಹ್ಯಾವ್ ಆಲ್ಸೋ ಕನ್ಫರ್ಮ್ ದಟ್ ದೇ ಹ್ಯಾಡ್ ನೀದರ್ ಸಾಟ್ ಟೈಮ್ ನಾರ್ ಎನ್ ಅಪಾಯಿಂಟ್ಮೆಂಟ್ ವಿತ್ ದ ಸ್ಪೀಕರ್. ಅವರು ಸ್ಪೀಕರ್ ಹತ್ರ ಅಪಾಯಿಂಟ್ಮೆಂಟ್ ಕೇಳೇ ಇಲ್ಲ. ದೇ ಆಲ್ಸೋ ಸ್ಟೇಟೆಡ್ ದಟ್ ಇಟ್ ಈಸ್ ರಾಂಗ್ ಟು ಸ್ಟೇಟ್ ದಟ್ ವೆನ್ MLAs ಹ್ಯಾಡ್ ಕಮ್ ಟು ಆಫರ್ ರೆಸಿಗ್ನೇಷನ್ ದ ಸ್ಪೀಕರ್ ಹ್ಯಾಡ್ ಎಸ್ಕೇಪ್ ಫ್ರಮ್ ದ ಬ್ಯಾಕ್ ಡೋರ್. ಅವರೇ ಒಪ್ಪಿಕೊಂಡು ಇದನ್ನ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಪೀಕರ್ ಹಾಕಿರೋ ಅಫಿಡವಿಟ್ ಅನ್ನ ನಾನು ಓದಿ ಹೇಳ್ತಾ ಇದ್ದೇನೆ. ಈ MLAಗಳು ಯಾರು ರಾಜೀನಾಮೆ ಕೊಟ್ಟು ಇವತ್ತು ಈ ವಿಶ್ವಾಸ ಮತ ಯಾಚನೆಗೆ ಕಾರಣಕರ್ತರಾಗಿರ್ತಕ್ಕಂಥ ಅವರು ಯಾರಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರೋ ಸುಳ್ಳು ಮಾಹಿತಿಯನ್ನ ಇದಕ್ಕೆ ನಾನು ತಮ್ಮ ಗಮನಕ್ಕೆ ತಗೊಂಡು ಬರ್ತಾ ಇದ್ದೇನೆ. ಅಧ್ಯಕ್ಷರೇ, ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ನಾನು, ಅವರು ಅವರಿಗೆ ಕೇವಲ ರಾಜಕೀಯ ಕಾಣ್ತಾ ಇದೆ,
ಇರಬಹುದು, ಆದರೆ ಕೆಲವು ಕಾನೂನಿನ ವಿಚಾರಗಳು ಸಹ ಇದರಲ್ಲಿ ಇದ್ದಾವೆ. ಈಗ ಈ ಎಲ್ಲ ಈ ಶಾಸಕರುಗಳು ಅವರು ಆಲ್ರೆಡಿ ದೇ ಹ್ಯಾವ್ ಇನ್ಕರ್ಡ್ ಡಿಸ್ಕ್ವಾಲಿಫಿಕೇಷನ್. ಅಂದರೆ ನಮ್ಮ ವಾದ ಏನಿದೆ, ನಾವು ಪೆಟಿಷನ್ ಅನ್ನು ಸ್ಪೀಕರ್ ಅವರಿಗೆ ಸಲ್ಲಿಸಿದ್ದೇವೆ, ಅವರು ಪಕ್ಷಾಂತರವನ್ನು ಈಗಾಗಲೇ ಮಾಡಿದ್ದಾರೆ. ಬೇಕಾದರೆ 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 10th ಶೆಡ್ಯೂಲ್ ಅನ್ನು ಅದರ ಮುಖಾಂತರ ನಾವು ತಗೊಂಡು ಬಂದಿದ್ದೇವೆ, ಅದಕ್ಕೆ ಮೊದಲು ಇರಲಿಲ್ಲ. ಅದರಲ್ಲಿ ಹೇಳ್ತಾರೆ, ದ ಈವಿಲ್ ಆಫ್ ಪೊಲಿಟಿಕಲ್ ಡಿಫೆಕ್ಷನ್ಸ್ ಹ್ಯಾಸ್ ಬೀನ್ ಅ ಮ್ಯಾಟರ್ ಆಫ್ ನ್ಯಾಷನಲ್ ಕನ್ಸರ್ನ್. ಇಟ್ ಇಸ್ ನಾಟ್ ಇಫ್ ಇಟ್ ಇಸ್ ನಾಟ್ ಕಾಂಬ್ಯಾಟೆಡ್ ಇಟ್ ಈಸ್ ಲೈಕ್ಲಿ ಟು ಅಂಡರ್ಮೈನ್ ದ ವೆರಿ ಫೌಂಡೇಶನ್ಸ್ ಆಫ್ ಅವರ್ ಡೆಮಾಕ್ರಸಿ ಆ್ಯಂಡ್ ದ ಪ್ರಿನ್ಸಿಪಲ್ಸ್ ವಿಚ್ ಸಸ್ಟೇನ್ ಇಟ್ ಅಂತ ಹೇಳಿ ಆ ಕಾರಣ ಕೊಟ್ಟು ನಾವು 52nd ಅಮೆಂಡ್ಮೆಂಟ್ ಮುಖಾಂತರ 10th ಶೆಡ್ಯೂಲ್ ಅನ್ನು ನಾವು ಜಾರಿ ಮಾಡಿದ್ದೇವೆ. ಅದರಲ್ಲಿ ಇದೇ ರೀತಿಯ ಪ್ರಕರಣ ತಮಿಳ್ನಾಡಿನಲ್ಲಿ ಆಗಿದೆ ಸಭಾಧ್ಯಕ್ಷರೇ. 2016-17 ತಮಿಳ್ನಾಡಿನಲ್ಲೂ ಸಹ ಈ ರೀತಿಯ ಪ್ರಕರಣ ಆಗಿ ಅಲ್ಲಿ ತಮಿಳ್ನಾಡಿನ ಸಭಾಧ್ಯಕ್ಷರು ಇದರ ಬಗ್ಗೆ ಕೆಲವು ನಿರ್ಣಯವನ್ನು ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ತಮಗೆ ನಾನು ಅದನ್ನು ಕೆಲವು ಆಯ್ದ ಭಾಗಗಳನ್ನು ತಮಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂತೇಳಿದರೆ ಈ ಸದಸ್ಯರೇನಿದ್ದಾರೆ ಅವರು ಈಗಾಗಲೇ ಪಕ್ಷಾಂತರವನ್ನು ಮಾಡಿದ್ದಾರೆ ಅಂತ ತಮಗೆ ಮನವರಿಕೆ ಮಾಡೋದಕ್ಕೋಸ್ಕರ ಕೆಲವು ಆಯ್ದ ಭಾಗಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅಲ್ಲಿ ಅವರು ಸಹ ಒಂದು 16-17 ಜನ ಶಾಸಕರು ಹೋಗಿ ಅಲ್ಲಿನ ರಾಜ್ಯಪಾಲರನ್ನು ಭೇಟಿ ಮಾಡಿ ರಾಜ್ಯಪಾಲರಿಗೆ ಮನವಿ ಮಾಡ್ತಾರೆ, ನಾವು ತಮಿಳ್ನಾಡಿನ ಸರ್ಕಾರದ ಮೇಲೆ ವಿಶ್ವಾಸವನ್ನು ಕಳ್ಕೊಂಡಿದ್ದೇವೆ ಅಂತ. ಆ ಕಾರಣದಿಂದ ಅವ್ರ ಮೇಲೆ ಸ್ಪೀಕರ್ಗೆ ಒಂದು ಪಿಟಿಷನ್ ಕೊಡ್ತಾರೆ, ಅದನ್ನು ಹಿಯರಿಂಗ್ ಮಾಡಿ ಸ್ಪೀಕರ್ ಆರ್ಡ್ರನ್ನು ಪಾಸ್ ಮಾಡ್ತಾರೆ. ದ ರೀಸನ್ ಸ್ಟೇಟೆಡ್ ಇನ್ ದಿ ರೆಪ್ರೆಸೆಂಟೇಷನ್ ಟು ದ ಆನರಬಲ್ ಗವರ್ನರ್ ವರ್ ದಟ್ ಚೀಫ್ ಮಿನಿಸ್ಟರ್ ಹ್ಯಾಡ್ ಬಿಕಮ್ ಕರಪ್ಟ್ ಅಂಡ್ ಶೋಯಿಂಗ್ ಫೇವರೇಟಿಸಮ್. ಸ್ಪೀಕರ್ ಅವರು ಹೇಳ್ತಾರೆ, ದ ರಿಯಲ್ ಇಂಟೆನ್ಷನ್ ಆಫ್ ದ ರೆಸ್ಪಾಂಡೆಂಟ್ಸ್ ವಾಸ್ ಮ್ಯಾನಿಫೆಸ್ಟ್ ಇನ್ ದ ಇಂಟರ್ವ್ಯೂಸ್ ಗಿವನ್ ಬೈ ದೆಮ್ ಅಂಡ್ ದೇ ಹ್ಯಾಡ್ ಮೇಡ್ ಫಾಲ್ಸ್ ರೆಪ್ರೆಸೆಂಟೇಷನ್ ಓನ್ಲಿ ಟು ಹೈಡ್ ದೇರ್ ಅಲ್ಟೀರಿಯರ್ ಮೋಟಿವ್ ವಿಚ್ ವಾಸ್ ಟು ಸಪೋರ್ಟ್ ಎ ಡಿಸಿಡೆಂಟ್ ಗ್ರೂಪ್. ದ ಆಕ್ಟ್ ಆಫ್ ದ ರೆಸ್ಪಾಂಡೆಂಟ್ಸ್ ಅಕಾರ್ಡಿಂಗ್ ಟು ದ ಪಿಟಿಷನರ್ ವಾಸ್ ಅನ್ ಆಕ್ಟ್ ಆಫ್ ವಾಲಂಟರಿಲಿ ಗಿವಿಂಗ್ ಅಪ್ ಮೆಂಬರ್ಶಿಪ್ ಆಫ್ AIADMK ಪಾರ್ಟಿ ಅಂಡ್ ದ ರೆಸ್ಪಾಂಡೆಂಟ್ಸ್ ಬೈ ಆಕ್ಟಿಂಗ್ ಅಗೇನ್ಸ್ಟ್ ದ ಡಿಸಿಷನ್ ಆಫ್ ದ ಲೆಜಿಸ್ಲೇಚರ್ ಪಾರ್ಟಿ ಹ್ಯಾವ್ ಇನ್ ಫ್ಯಾಕ್ಟ್ ಗಾನ್ ಅವೇ ಫ್ರಮ್ ದ ಪಾರ್ಟಿ ಐಡಿಯಲ್ಸ್ ದೇರ್ ಫೋರ್ deemed to have voluntarily given up their membership to the party. While the respondents have given several defenses, their defense to this issue is that they have not voluntarily given up their membership of the party, and the mere meeting of the governor would not amount to giving up the membership of or defection of the party anta avara vadavanna tiraskara maartare. Munduvardu speaker avaru heltare, before getting into the discussion of these, I find it necessary to understand the object of the 10th schedule. The same has been explained by the Honorable Supreme Court in Rajendra Singh Rana versus Swami Prasad Maurya, reported in 2007. It may be true that collective dissent, ega helta idralla nange yenu swatantrane illwa obbu bari ond paksha serid mele jeevan paryanta ade pakshadalli irbeku anta elladru idiya anta helta idru swalpa kelisukolbeku. It may be true that collective dissent is not intended to be stifled by the enactment of 10th schedule, but at the same time it is clear that the object is to discharge defection which has assumed menacing proportions, undermining the very basis of democracy. Andre artha yenu andre, yavaga nee uddeshpurukavagi ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದೀರಿ, ಆವಾಗ ರಾಜೀನಾಮೆ ನಿಮ್ಮ ಸ್ವಾತಂತ್ರ್ಯದ ಹಕ್ಕು ಆಗೋದಿಲ್ಲ ಅಂತ ತಮಿಳ್ನಾಡಿನ ಸ್ಪೀಕರ್ ಅವರು ಸುಪ್ರೀಂ ಕೋರ್ಟ್ ತೀರ್ಪನ್ನು ಓದಿ ಹೇಳಿದ್ದಾರೆ. ಮುಂದುವರೆದು ಅಧ್ಯಕ್ಷರೇ, ಈ ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ನಮ್ಮ ದೇಶದಲ್ಲಿ ಬಹಳ ಪ್ರಮುಖವಾದಂಥ ಕೋರ್ಟ್ ರೂಲಿಂಗ್ ಅಂತ ಹೇಳಿದ್ರೆ
ರವಿ ನಾಯಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಅಂತ ಒಂದು ಬಹಳ ಇಂಪಾರ್ಟೆಂಟ್ ಜಜ್ಮೆಂಟ್ ಇದೆ. ಅದು ಡಿಫೆಕ್ಷನ್ ಅಂದ್ರೆ ಏನು, ಆಂಟಿ ಪಾರ್ಟಿ ಆಕ್ಟಿವಿಟಿ ಅಂದ್ರೆ ಏನು, ಟೆಂತ್ ಶೆಡ್ಯೂಲ್ ಅನ್ನ ವಿವರವಾಗಿ ಹೇಳ್ತಾರೆ ಅದರಲ್ಲಿ. ದ ವರ್ಡ್ಸ್ ವಾಲಂಟರಿಲಿ ಗಿವಿಂಗ್ ಅಪ್ ಇಸ್ ಮೆಂಬರ್ಶಿಪ್ ಆರ್ ನಾಟ್ ಸಿನಾನಿಮಸ್ ವಿತ್ ರೆಸಿಗ್ನೇಷನ್ ಅಂಡ್ ಹ್ಯಾವ್ ಎ ವೈಡರ್ ಕನೋಟೇಷನ್. ಎ ಪರ್ಸನ್ ಮೇ ವಾಲಂಟರಿಲಿ ಗಿವ್ ಅಪ್ ಇಸ್ ಮೆಂಬರ್ಶಿಪ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ಈವನ್ ದೋ ಹಿ ಹ್ಯಾಸ್ ನಾಟ್ ಟೆಂಡರ್ಡ್ ಇಸ್ ರೆಸಿಗ್ನೇಷನ್ ಫ್ರಮ್ ದ ಮೆಂಬರ್ಶಿಪ್ ದಟ್ ಪಾರ್ಟಿ. ಈವನ್ ಇನ್ ದ ಆಬ್ಸೆನ್ಸ್ ಆಫ್ ಎ ಫಾರ್ಮಲ್ ರೆಸಿಗ್ನೇಷನ್ ಫ್ರಮ್ ಮೆಂಬರ್ಶಿಪ್ ಎನ್ ಇನ್ಫರೆನ್ಸ್ ಕ್ಯಾನ್ ಬಿ ಮೇಡ್ ಎನ್ ಇನ್ಫರೆನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದ ಕಂಡಕ್ಟ್ ಆಫ್ ಎ ಮೆಂಬರ್ ದಟ್ ಹಿ ಹ್ಯಾಸ್ ವಾಲಂಟರಿಲಿ ಗಿವನ್ ಅಪ್ ಇಸ್ ಮೆಂಬರ್ಶಿಪ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ಟು ವಿಚ್ ಹಿ ಬಿಲಾಂಗ್ಸ್. ಎನ್ ಇನ್ಫರೆನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದ ಕಂಡಕ್ಟ್ ಆಫ್ ದ ಮೆಂಬರ್ಸ್ ದಟ್ ಹಿ ಹ್ಯಾಸ್ ವಾಲಂಟರಿಲಿ ಗಿವನ್ ಅಪ್ ಇಸ್ ಮೆಂಬರ್ಶಿಪ್ ಪೊಲಿಟಿಕಲ್ ಪಾರ್ಟಿ ವಿಚ್ ಹಿ ಬಿಲಾಂಗ್ಸ್. ಅಂದ್ರೆ ಅವರು ಬರೀ ಪಾರ್ಟಿ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಡಬೇಕು ಅಂತಲ್ಲ, ಅವರ ನಡವಳಿಕೆಯನ್ನ ನೋಡಿದ್ರೆ ಅವರು ಆ ಪಕ್ಷದಿಂದ ದೂರ ಆಗಿದ್ದಾರೆ ಅಂತ ಅರ್ಥ ಬಂದ್ರೆ ಅಲ್ಲಿಗೆ ಅವರು ಪಕ್ಷಾಂತರ ಚಟುವಟಿಕೆಯನ್ನ ಮಾಡಿದ್ದಾರೆ ಅಂತ ತಮಿಳುನಾಡು ಸ್ಪೀಕರ್ ರವಿ ನಾಯಕ್ ಕೇಸ್ ಅನ್ನ ಕೋರ್ಟ್ ಮಾಡಿ ಹೇಳ್ತಾರೆ. ಅಷ್ಟೇ ಅಲ್ಲ, ಆಫ್ಟರ್ ದ ರೆಸ್ಪಾಂಡೆಂಟ್ಸ್ ವಿಸಿಟೆಡ್ ದ ಆನರಬಲ್ ಗವರ್ನರ್ ಅಂಡ್ ಗೇವ್ ಇಮ್ ದೇರ್ ರೆಪ್ರೆಸೆಂಟೇಷನ್ ದ ಲೀಡರ್ ಆಫ್ ದಿ ಆಪೋಸಿಷನ್ ತಿರು ಎಂ ಕೆ ಸ್ಟಾಲಿನ್ ಹ್ಯಾಡ್ ಆಲ್ಸೋ ಪೇಡ್ ಎ ವಿಸಿಟ್ ಟು ದ ಆನರಬಲ್ ಗವರ್ನರ್ ಅಂಡ್ ಎಟ್ ಸಾಟ್ ಫಾರ್ ಎ ಟೆಸ್ಟ್ ಆಫ್ ಮೆಜಾರಿಟಿ ಫಾರ್ ದ ಎಐಡಿಎಂಕೆ ಗವರ್ಮೆಂಟ್ ಆನ್ ದ ಗ್ರೌಂಡ್ ದಟ್ 19 MLAs who are the respondents here had withdrawn their support to the chief minister. I cannot view this as an isolated act or an unconnected incident. It is quite evident that the respondents herein have deviated from their loyalty to their party and have voluntarily taken the side of an opposition party. In my view, even though the respondents have not submitted any letter of resignation to the ADMK party and claim that they continue to be in their party, the act of them followed by the representation of the leader of opposition cannot be lost sight of. It is quite clear from the sequence of events that the respondents are acting in concert with the leader of the opposition. In fact, even when the party had a general council meeting, the respondents had chosen to stay away from the said meeting. Therefore, the respondents have chosen to keep themselves away from the party and have distanced themselves from the decisions of the party. Having distanced themselves from the party, it is not open for the respondent to claim that they are acting as per the majority view in the party. These facts lead to the conclusion that respondents have in fact moved away from the ideology of the party and the political party itself. There are some issues which are necessary to be discussed. The respondents have not been seen in public since 22nd August 2017, after their meeting with the Honorable Governor, which is also the case here. While the respondents have been silent about it in their reply, the fact that they have not been seen in public eye and that they are presently in Kodagu.